ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚೆನ್ನಾಗಿ ಸ್ವಾಗತ. ಪಿ ಯು ಸಿ ಫಲಿತಾಂಶದ ದಿನಾಂಕ ಬದಲಾಗಿದೆ, ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಮುಗಿಸಿ ಈಗ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಈಗ ನಾನು ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 5ರಿಂದ ನಿಮಗೆ ಮೌಲ್ಯಮಾಪನ ಶುರುವಾಗುತ್ತೆ. ಅದು ಏಪ್ರಿಲ್ 29ಕ್ಕೆ ಎಂಡ್ ಆಗುತ್ತೆ ಅಂತ ಮಾಹಿತಿ ಕೊಡ್ತಾಯಿದ್ದಾರೆ. ಏಪ್ರಿಲ್ 29ಕ್ಕೆ ಎಂಡ್ ಆದ ನಂತರ May 1st ವೀಕಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ದಾರೆ ಅಂತ ಲೇಟೆಸ್ಟ್ ಮಾಹಿತಿಗಳು ಬಂದಿತ್ತು. ಬಟ್ ಈಗ ಏನು ಹೇಳ್ತಿದ್ದಾರೆ ಅಂದರೆ, May 1ನೇ ವಾರ ಅಥವಾ 2ನೇ ವಾರದಲ್ಲಿ ನಿಮಗೆ 2 ವೀಕಲ್ಲಿ 1 ವೀಕಲ್ಲಿ ಎಕ್ಸಾಕ್ಟಾಗಿ ನಿಮಗೆ ರಿಸಲ್ಟ್ ಡೇಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಬಟ್ ಯಾವುದೇ ರೀತಿ ಕ್ಲಾರಿಫೈನೂ ಸಿಕ್ಕಿಲ್ಲ. ಇಲ್ಲಿ ಇನ್ನೊಂದು ಗೊಂದಲ ಅಂದರೆ, ಮೌಲ್ಯಮಾಪನ ಕೂಡ ಶುರುವಾಗಿದೆ, ಎಲೆಕ್ಷನ್ ಡ್ಯೂಟಿ ಕೂಡ ಇದೆ. ಈಗ ಯಾವ ರೀತಿ ಮೌಲ್ಯಮಾಪನ ಆಗುತ್ತೆ, ಸ್ವಲ್ಪ ಡಿಲೇ ಆಗೋ ಸಾಧ್ಯತೆ ಇದೆ ಅಂತೇಳಿ ಕೂಡ ನೋಟಿಫೈನ ಮಾಡಿದ್ದಾರೆ. ಬಟ್ ಕಾಯ್ದು ನೋಡಬೇಕು, ರಿಸಲ್ಟ್ ಕೂಡ ಮೇ ತಿಂಗಳಲ್ಲಿ ಖಂಡಿತ ನಿಮಗೆ ಬಂದೇ ಬರುತ್ತೆ, ಅದರಲ್ಲಿ ಗೊಂದಲ ಬೇಡ. ಬಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿ ನಿಮಗೆ ಒನ್ಸ್ ಮೌಲ್ಯಮಾಪನ ಎಂಡ್ ಆದಾಗ ನಿಮಗೆ ಅಧಿಕೃತ ಮಾಹಿತಿ ಕೂಡ ಬೋರ್ಡ್ನವರು ಕೊಡ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ. ಇದೇ ರೀತಿ ಡೈಲಿ ನಿಮಗೆ ಎಲ್ಲ ರೀತಿಯ ಪರೀಕ್ಷೆ ಎಕ್ಸಾಮ್ಸ್ ಅಪ್ಡೇಟ್ಸ್ ಎಲ್ಲ ರೀತಿಯ ಅಪ್ಡೇಟ್ಸ್ ಡೈಲಿ ವಿಡಿಯೋ ಬರ್ತಾಯಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.